ವೀಕ್ಷಕರೇ, ಹಿಂದಿನ ಕಾಲದಲ್ಲಿ ಯುದ್ಧದ ಸಂದರ್ಭದಲ್ಲಿ ಆನೆ, ಕುದುರೆ, ಒಂಟೆಗಳು ಇವೆಲ್ಲ ಚದುರಂಗ ದಳದ ಭಾಗವಾಗಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಸರೀಸೃಪಗಳ ಜಾತೆಗೆ ಸೇರಿದ ಉಡವನ್ನು ಕೂಡ ಯುದ್ಧದ ವೇಳೆಯಲ್ಲಿ ಬಳಸಿದ ಉದಾಹರಣೆ ಕೂಡ ಇದೆ. ಕೋಟೆಗಳಿಗೆ ಲಗ್ಗೆ ಹಾಕಿ ಕೋಟೆಯ ಮೇಲಕ್ಕೆ ಹತ್ತಲು ಉಡಗಳನ್ನು ಉಪಯೋಗಿಸ್ತಾ ಇದ್ದಂತಹ ಅನೇಕ ನಿದರ್ಶನಗಳು ಭಾರತದ ಚರಿತ್ರೆಯ ಪುಟಗಳಲ್ಲಿ ತಿರುವು ಹಾಕಿದಾಗ ನಮಗೆ ದೊರೆಯುತ್ತೆ. ವೀಕ್ಷಕರೇ, ಒಮ್ಮೆ ಛತ್ರಪತಿ ಶಿವಾಜಿ ಸೈನ್ಯದ ಮುಖ್ಯಸ್ಥ ತಾನಾಜಿ ರಾಯಗಢ ಕೋಟೆಗೆ ಮುತ್ತಿಗೆ ಹಾಕಿದಾಗ ಆ ಕೋಟೆ ಬಹಳ ಭದ್ರವಾಗಿತ್ತು. ಈ ಉಡದ ಬಿಗಿಯಾದ ಹಿಡಿತದ ಬಗ್ಗೆ ತಿಳಿದಿದ್ದ ತಾನಾಜಿ ಉಡದ ಟೊಂಕಕ್ಕೆ ಹಗ್ಗ ಕಟ್ಟಿ ರಾಯಗಢ ಕೋಟೆಯನ್ನ ಏರಿಸಿದ. ಉಡ ಕೋಟೆನ ಏರ್ತ ಆಚೆ ಬದಿಗೆ ಹೋಗಿ ಗೋಡೆಯನ್ನ ಗಟ್ಟಿಯಾಗಿ ಹಿಡ್ಕೊಂಡಿತ್ತು. ಆ ನಂತರ ತಾನಾಜಿಯ ಸೈನಿಕರು ಒಬ್ಬೊಬ್ಬರಾಗಿ ಹಗ್ಗದ ಸಹಾಯದಿಂದ ಗೋಡೆಯನ್ನ ಏರಿ ಕೋಟೆಯೊಳಗೆ ಪ್ರವೇಶ ಪಡೆದು ಕೋಟೆಯನ್ನ ತಮ್ಮ ವಶಕ್ಕೆ ತಗೊಂಡಿರುವಂತ ಇತಿಹಾಸದ ಪುಟಗಳು ಹೇಳುತ್ತೆ. ವೀಕ್ಷಕರೇ, ನಿಮಗೆ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ವಿರಾಟ್ ಕೊಹ್ಲಿ ಬ್ರಾಂಡ್ ಅಂಬಾಸಿಡರ್ ಆಗಿರುವ MPL ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಇದರಲ್ಲಿ ಹಲವಾರು ರೀತಿಯ ಆಟಗಳನ್ನ ಆಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿಕೊಂಡು ಈ ಒಂದು ಅಪ್ಲಿಕೇಶನ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತೆ ನೀವು ಈ ಒಂದು ಅಪ್ಲಿಕೇಶನ್ ಲಾಗಿನ್ ಆದ ತಕ್ಷಣ ನಿಮಗೆ 10 ರೂಪಾಯಿ ಬೋನಸ್ ಕ್ಯಾಶ್ ಸಿಗುತ್ತೆ. ಕೇರಂ, ಫ್ರೂಟ್ ಶಾಪ್, ಪಬ್ಲಿಕ್ ಶೂಟರ್, ಫುಟ್ಬಾಲ್, ಟೆಂಪಲ್ ರನ್, ಈ ರೀತಿ ಹಲವಾರು ತರಹದ ಗೇಮ್ಗಳು ಇದರಲ್ಲಿದೆ. ನೀವು ಪೇಟಿಎಂನಿಂದ ಹಣವನ್ನ ಆಡ್ ಮಾಡಬಹುದು. ಮತ್ತೆ ನಿಮ್ಮ ಸ್ನೇಹಿತರಿಗೂ ಈ ಒಂದು ಆಪ್ ಅನ್ನ ರೆಫರ್ ಮಾಡಬಹುದು. ಅದರಿಂದ ಕೂಡ ನಿಮಗೆ ಟೋಕನ್ಗಳು ಸಿಗುತ್ತೆ. ಅದರಿಂದ ನಿಮ್ಮ ನೆಚ್ಚಿನ ಆಟವನ್ನ ಆಡಿ ನೀವು ಹಣವನ್ನ ಗೆಲ್ಲಬಹುದು. ಮತ್ತೆ ಗೆದ್ದ ಹಣವನ್ನ ತುಂಬಾ ಸುಲಭವಾಗಿ ನೀವು ನಿಮ್ಮ ಪೇಟಿಎಂಗೆ ಆಡ್ ಮಾಡಬಹುದು. ಈ ಒಂದು ಆಪ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಇಷ್ಟದ ಆಟವನ್ನು ಆಡಿ. ವೀಕ್ಷಕರೇ, ಈ ಉಡ ಹಲ್ಲಿಯ ಉಪಗಣಕ್ಕೆ ವೆರಾನಸ್ ವಂಶಕ್ಕೆ ಸೇರಿದ ಒಂದು ಸರೀಸೃಪ. ಇದು ಹೆಚ್ಚಾಗಿ ಮರ ಮತ್ತೆ ಬಿಲಗಳಲ್ಲಿ ವಾಸ ಮಾಡುತ್ತೆ. ಸಾಮಾನ್ಯವಾಗಿ 61 ರಿಂದ 175 cm ಉದ್ದವಿರುತ್ತೆ. ಮತ್ತೆ ಇದರ ತೂಕ ಸುಮಾರು 7 kg ತೂಗುತ್ತೆ. ಈ ಉಡಗಳಿಗೆ ವೇಗವಾಗಿ ಓಡುವ ಶಕ್ತಿಯನ್ನು ಕೂಡ ಹೊಂದಿವೆ. ಮತ್ತೆ ಅವುಗಳಿಗೆ ಕೋಪಗೊಂಡಾಗ ಶತ್ರುಗಳೊಂದಿಗೆ ಕಾದಾಡುವಾಗ ಆವೇಶದಿಂದ ತಮ್ಮ ಬಾಲನ ಬಡಿತ ನಾಲಿಗೆಯನ್ನು ಹೊರಚಾಚಿ ಹಾವುಗಳಂತೆ ಬುಸ್ಕುಡ್ತವೆ. ಮತ್ತೆ ಇವುಗಳಲ್ಲಿ ಸುಮಾರು 70ಕ್ಕೂ ಅಧಿಕ ಪ್ರಭೇದಗಳಿದೆ ಅಂತ ಅಂದಾಜು ಮಾಡಲಾಗಿದೆ. ಇನ್ನು ಇವುಗಳ ಆಹಾರ ಹುಳ, ಹುಪ್ಪಟ್ಟೆ, ಚೇಳು, ಇರುವೆ, ಬಾವಲಿ, ಹಕ್ಕಿಗಳು, ಮೊಟ್ಟೆ, ಮೀನು ಇವೆಲ್ಲ ಇದರ ಆಹಾರ. ಮತ್ತೆ ಉಡಗಳಿಗೆ ಬುದ್ಧಿವಂತಿಕೆ ಸಾಕಷ್ಟಿದೆ. ಅವಕ್ಕೆ ಸ್ವಲ್ಪ ಮಟ್ಟಿಗೆ ಸಂಖ್ಯೆಗಳ ಜ್ಞಾನ ಕೂಡ ಇದೆ ಅಂತ ಹೇಳಲಾಗುತ್ತೆ. ಮತ್ತೆ ಇವುಗಳಲ್ಲಿ ಒಂದು ಪ್ರಭೇದವಾದ ಕೊಮೋಡೋ ಡ್ರಾಗನ್ಗಳು ಮನುಷ್ಯರನ್ನು ಸಹ ಗುರುತಿಸ್ತವಂತೆ. ಇನ್ನು ಈ ತಾನಾಜಿಯ ಹಾಗೆ ಉಡಗಳನ್ನ ಮನೆಯಲ್ಲಿ ಸಾಕೋರು ಕೂಡ ಸಾಕಷ್ಟು ಜನ ಇದ್ದಾರೆ. ಪಶ್ಚಿಮ ದೇಶಗಳಲ್ಲಿ ಈ ಒಂದು ಪರಿಪಾಠವಿದೆ. ಮತ್ತೆ ಇದು ನೀರಲ್ಲೂ ಕೂಡ ತುಂಬಾ ಸುಲಭವಾಗಿ ಈಜಬಲ್ಲದು. ಇನ್ನು ಇದರ ಸಂತಾನೋತ್ಪತ್ತಿ ಸಮಯ ಏಪ್ರಿಲ್ ತಿಂಗಳಿನಿಂದ ಅಕ್ಟೋಬರ್ ವರೆಗೂ. ಈ ಹೆಣ್ಣು ಉಡಗಳು ಗುಂಡಿಯನ್ನು ತೋಡಿ ಮೊಟ್ಟೆಯಿಡ್ತವೆ. ಕೆಲವೊಂದು ಸಾರಿ ಗೆದ್ದಲಿನ ಹುತ್ತದಲ್ಲೂ ಕೂಡ ಮೊಟ್ಟೆಯನ್ನು ಇಡ್ತವೆ. ಮತ್ತೆ ಇನ್ನೊಂದು ವಿಚಿತ್ರ ಏನು ಅಂದ್ರೆ, ಈ ಉಡಗಳು ತನ್ನ ಜೀವನದ ಉದ್ದಕ್ಕೂ ಒಂದು ಹನಿ ನೀರನ್ನು ಕೂಡ ಕುಡಿಯೋದಿಲ್ವಂತೆ. ಮತ್ತೆ ಅಪೂರ್ವಕ್ಕೇನಾದರೂ ಬಾಯಾರಿಕೆ ಆದರೆ ತಂಪಾಗಿ ಬೀಸುವ ಗಾಳಿಯ ಉಸಿರೆಳೆದ್ರೆ ಸಾಕಂತೆ. ಅದರಿಂದನೇ ಇದು 2 ಅಥವಾ 3 ತಿಂಗಳಿಗೆ ಒಂದು ಹನಿ ಮೂತ್ರವನ್ನು ಮಾತ್ರ ವಿಸರ್ಜನೆ ಮಾಡುತ್ತಂತೆ. ಮತ್ತೆ ಇದರ ಇನ್ನೊಂದು ವಿಶೇಷತೆ ಏನು ಅಂದ್ರೆ, ಇದರ ಹಲ್ಲುಗಳು, ಈ ಉಡದ ಹಲ್ಲುಗಳು ಅದು ಸಾಯುವ ತನಕ ಉದುರೋದೇ ಇಲ್ಲ, ಹಾಗೆ ಇರುತ್ತೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಇದಕ್ಕೆ ರಕ್ಷಣೆ ಕೂಡ ಇದೆ. ಇವುಗಳನ್ನ ಕೊಲ್ಲೋದು, ಮಾರುವುದು ಮಹಾಪರಾಧ. ಹೀಗಿದ್ರೂ ಕೂಡ ಅದರ ಮಾಂಸಕ್ಕೆ ಸಾಕಷ್ಟು ಬೇಡಿಕೆ ಇರೋದ್ರಿಂದ, ಮತ್ತೆ ಅವುಗಳ ದೇಹದ ಕೊಬ್ಬನ್ನ ಕುದಿಸಿ ಔಷಧವಾಗಿ ಬಳಸೋದ್ರಿಂದ ಉಡಗಳ ಉಳಿವಿಗೆ ಸಂಚಕಾರ ಬಂದಿದೆ. ಮಾನವನ ದಬ್ಬಾಳಿಕೆಗೆ, ರಾಕ್ಷಸ ಹಸಿವಿಗೆ ಪ್ರಪಂಚದ ಯಾವ ಪ್ರಾಣಿಗಳಿಗೂ ಉಳಗಾಲ ಇಲ್ಲ. ಇದಿಷ್ಟು ಉಡದ ಬಗ್ಗೆ ಇರುವಷ್ಟು ಚಿಕ್ಕ ಮಾಹಿತಿ. ನಮಸ್ಕಾರ.